ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಿಂಬುಳಿ ಉಂಟು. ಇವತ್ತು ಬಿಂಬುಳಿಯದ್ದು ಒಂದು ಫಸ್ಟ್ ಕ್ಲಾಸ್ ಆದ ಉಪ್ಪಿನಕಾಯಿ ಮಾಡ್ತೇನೆ. ಉಪ್ಪಿನಕಾಯಿ ಅಂತ ಹೇಳುವಾಗ ಸಾಮಾನ್ಯವಾಗಿ ಹೆಚ್ಚು ಟೈಮ್ ಇಡುವಂಥ ಒಂದು ವಸ್ತು, ಆದರೆ ಈ ಬಿಂಬುಳಿಯದ್ದು ಉಪ್ಪಿನಕಾಯಿ ಮಾತ್ರ ಒಂದು ಹೆಚ್ಚು ಟೈಮ್ ಇಡಲಿಕ್ಕೆ ಆಗೋದಿಲ್ಲ ಬಾಕಿ ಉಪ್ಪಿನಕಾಯಿಗೆಲ್ಲ ಕಂಪೇರ್ ಮಾಡಿದರೆ. ಯಾಕೆಂದರೆ ಅದು ಟೈಮ್ ಹೋದಾಗ ಸ್ಮೂತ್ ಸ್ಮೂತ್ ಆಗ್ತಾ ಹೋಗ್ತದೆ, ಮತ್ತು ಸ್ಮೂತ್ ಸ್ಮೂತ್ ಆದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ. ಒಳ್ಳೆ ಕ್ರಂಚ್ ಇರುವಾಗಲೇ ತಿಂದರೆ ಒಳ್ಳೆಯದು. ಓಕೆ, ಹಾಗಾದರೆ ಬೇಗನೆ ಮಾಡುವ. ಆಯಿತು, ಮೊದಲಿಗೆ ಇದನ್ನೊಂದು ಕ್ಲೀನ್ ಮಾಡಿ ತೆಗೆಯುವ. ಇದುಂಟಲ್ಲ, ಹೀಗೆ ರೌಂಡ್ ರೌಂಡ್ ಕಟ್ ಮಾಡಬೇಕು ಅಂತ ಹೇಳಿಲ್ಲ, ಕೆಲವೊಮ್ಮೆ ಉದ್ದ ಕೂಡ ಕಟ್ ಮಾಡ್ತಾರೆ, ಹಾಗೆ ಕೂಡ ಕಟ್ ಮಾಡ್ಬೋದು. ಏನಿದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ. ಸರಿ, ಮಿಕ್ಸ್ ಮಾಡುವ ಇದನ್ನು. ಏನಿದನ್ನು ಒಂದೆರಡು ಗಂಟೆ ಹೀಗೇನೆ ಇಡ್ತೇನೆ, ಉಪ್ಪೆಲ್ಲ ಸರಿಯಾಗಿ ಹೇಳಿಲಿ, ನಂತರ ನಾವು ಮಸಾಲ ಹಾಕ್ಬೋದು ಇದಕ್ಕೆ. ಏನು ಇದಕ್ಕೆ ಮಸಾಲಕ್ಕೆ ಎಂತೆಲ್ಲ ಬೇಕು ಅಂತೇಳಿ ನೋಡುವ. ಮಸಾಲಕ್ಕೆ ಇಲ್ಲಿ ನಾನು ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಇದು ರೋಸ್ಟ್ ಅಂತ ಮಾಡಲಿಲ್ಲ ಬ್ಯಾಡಗಿ ಮೆಣಸನ್ನು, ನಾವು ಉಪ್ಪಿನಕಾಯಿಗೆ ಹಾಕುವಾಗ ರೋಸ್ಟ್ ಮಾಡುವುದಿಲ್ಲ ಸಾಮಾನ್ಯವಾಗಿ. ಹಾಗೆ ಗಿಡ್ಡ ಮೆಣಸು ಒಳ್ಳೆ ಖಾರಕ್ಕೆ ಬೇಕಾಗಿ, ಇದು ಸ್ವಲ್ಪ ಜಾಸ್ತಿ ತಗೊಂಡ್ರೆ ಒಳ್ಳೆಯದು ಖಾರ ಜಾಸ್ತಿ ಬೇಕಿದ್ರೆ. ಹಾಗೆ ಸ್ವಲ್ಪ ಸಾಸಿವೆ, ಮತ್ತು ಒಂದು ಸ್ವಲ್ಪ ಮೆಂತೆ, ಹಾಗೆ ಕೊನೆಯದಾಗಿ ಸ್ವಲ್ಪ ಅರಶಿನ ಹುಡಿ, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು. ಇಷ್ಟು ಮಸಾಲನ್ನೆಲ್ಲ ಉಂಟಲ್ಲ, ಅದನ್ನು ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಿ ತರ್ತೇನೆ. ಸರಿ, ಮಿಕ್ಸ್ ಮಾಡುವ. ಆಯಿತು, ಬಿಂಬುಳಿ ಉಪ್ಪಿನಕಾಯಿ ಆಲ್ಮೋಸ್ಟ್ ರೆಡಿ ಆಗಿದೆ. ಏನಿದಕ್ಕೊಂದು ಒಗ್ಗರಣೆ ಹಾಕಲಿಕ್ಕೆ, ಒಗ್ಗರಣೆ ಹಾಕಬೇಕು ಅಂತೇಳಿ ಏನಿಲ್ಲ, ಕೆಲವೊಮ್ಮೆ ಒಗ್ಗರಣೆ ಹಾಕದೆ ಕೂಡ ಒಳ್ಳೆಯದಾಗ್ತದೆ, ಒಗ್ಗರಣೆ ಹಾಕಿದರೂ ಕೂಡ ಒಳ್ಳೆಯದಾಗ್ತದೆ. ಮೊದಲಿಗೆ ಎಣ್ಣೆ, ಸ್ವಲ್ಪ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು ಸೊಪ್ಪು. ಬಿಂಬುಳಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನು ಒಂದು ಏರ್ ಟೈಟ್ ಇರೋ ಡಬ್ಬದಲ್ಲಿ ಹಾಕಿಟ್ರೆ ಆಯಿತು, ಹೆಚ್ಚು ಟೈಮ್ ಬರುವುದಿಲ್ಲ ಇದು ಬಿಂಬುಳಿ ಉಪ್ಪಿನಕಾಯಿ. ಯಾಕೆಂದರೆ ಮೆದು ಆಗ್ತದಲ್ಲ ಮತ್ತು ಒಳ್ಳೆಯದಾಗುದಿಲ್ಲ. ಜಾಸ್ತಿ ಅಂತ ಹೇಳಿದರೆ ಒಂದು ವಾರ ಎರಡು ವಾರ ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ಬೋದು. ತುಂಬಾ ಸಿಂಪಲ್ ರೆಸಿಪಿ ಇದು, ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೇನೆ. ಬಾಯ್.